ಮದುವೆಯಾಗಿ ಇದೀಗ ಒಂದೇ ತಿಂಗಳಲ್ಲಿ ಹುಡುಗಿಯ ಕಿಡ್ನಾಪ್ ಆಗಿದೆ. ಎಸ್, ಲವ್ ಮಾಡಿ ಮದುವೆ ಮಾಡಿಕೊಂಡ ಯುವಕ ಈಗ ಕಂಗಾಲಾಗಿದ್ದಾನೆ. ಗದಗದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆಯಾದ ಒಂದೇ ತಿಂಗಳಲ್ಲಿ ನವ ಜೋಡಿಗಳು ದೂರ ಆಗಿದ್ದಾರೆ. ಯುವತಿ ಕುಟುಂಬದಿಂದ ಮನೆಗೆ ನುಗ್ಗಿ ಅಪಹರಣ ಮಾಡಿರುವ ಆರೋಪ ಕೂಡ ಕೇಳಿ ಬಂದಿದೆ. ಲವ್ ಮಾಡಿ ಮದುವೆ ಮಾಡಿಕೊಂಡ ಯುವಕ ಈಗ ಕಂಗಾಲಾಗಿದ್ದಾನೆ. ಗದಗ ನಗರದ ಡಿಸಿ ಮಿಲ್ ಪ್ರದೇಶದಲ್ಲಿ ವಾಸವಾಗಿದ್ದ ಯುವಕ, ಆದರೆ ಹುಡುಗಿ ಮನೆಯವರು ಏಕಾಏಕಿ ಮನೆಗೆ ನುಗ್ಗಿ ಅಪಹರಿಸಿದ್ದಾರೆ ಅನ್ನೋ ಆರೋಪ ಕೂಡ ಇದೀಗ ಕೇಳಿ ಬಂದಿದೆ. ಮದುವೆಯಾಗಿ ಒಂದೇ ತಿಂಗಳಾಗಿತ್ತು. ಒಂದೇ ತಿಂಗಳಲ್ಲಿ ಇದೀಗ ಹುಡುಗ ಮತ್ತೆ ಹುಡುಗಿ ದೂರ ದೂರ. ಎಸ್, ಗದಗದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಒಂದು ತಿಂಗಳ ಹಿಂದೆ ದೇವಸ್ಥಾನದಲ್ಲಿ ಈ ನವಜೋಡಿ ಮದುವೆಯಾಗಿದ್ರು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿದೆ. ಗದಗದ ಅಭಿಷೇಕ್ ಹುಬ್ಬಳ್ಳಿಯ ಐಶ್ವರ್ಯ ಪ್ರೀತಿ ಮಾಡಿ ಮದುವೆಯಾಗಿದ್ರು. ಇನ್ನು ಹುಡುಗಿ ಮನೆಯವರ ವಿರೋಧದ ನಡುವೆಯೇ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಈ ಜೋಡಿ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಒಂದು ತಿಂಗಳ ಹಿಂದೆ ದೇವಸ್ಥಾನದಲ್ಲಿ ಮದುವೆ ಆಗಿದ್ರು. ನೋಡ್ತಾ ಇರಬಹುದು ನೀವು ಕೂಡ, ಸರಳವಾಗಿ ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿಕೊಳ್ಳೋದ್ರ ಮೂಲಕ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಇನ್ನು ಆದರೆ ಈಗ ಹುಡುಗಿ ಮನೆಯವರು ಬಂದು ಹುಡುಗಿಯನ್ನ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಹುಡುಗನ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಇದೇ 14ರಂದು ಅರತಕ್ಷತೆ, ಅಂದರೆ ಕಳೆದ ತಿಂಗಳು ಜೂನ್ 14ರಂದು ಅರತಕ್ಷತೆ ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದಂತೆ. ಅಂದರೆ ಈ ತಿಂಗಳು ಜುಲೈ 14ರಂದು ಅರತಕ್ಷತೆ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೂ ಕೂಡ ಹುಡುಗ ಪ್ಲ್ಯಾನ್ ಮಾಡ್ಕೊಂಡಿದ್ದ. ಅಷ್ಟರಲ್ಲೇ ಹುಡುಗಿ ಕಡೆಯವರು ಬಂದು ಹುಡುಗಿಯನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಮದುವೆಯಾಗಿ ಕೇವಲ ಒಂದೇ ತಿಂಗಳಲ್ಲಿ ನವಜೋಡಿಗಳು ದೂರ ಆಗಿದ್ದಾರೆ, ಪ್ರೀತಿಸಿ ಮದುವೆ ಆಗಿದ್ರಂತೆ. ಏನಾಯಿತು, ಹುಡುಗಿ ಎಲ್ಲಿದ್ದಾಳೆ, ಹುಡುಗಿಯ ಕುಟುಂಬಸ್ಥರು ಏನು ಹೇಳ್ತಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಪ್ರದೇಶದ ಏನಂದ್ರೆ ಅಭಿಷೇಕ್ ಹಾಗೂ ಬಳಿ ಐಶ್ವರ್ಯ ಅಂತ ಏನು ಒಂದು ಹುಡುಗಿ ಇದ್ದಾರೆ, ಅವರು 14ರಂದು ಮದುವೆ ಆಗುತ್ತಾರೆ. ಮದುವೆ ಆಗಿ ಏನಂದ್ರೆ 23ರಂದು ಗದಗ ರಿಜಿಸ್ಟರ್ ಕಚೇರಿಯಲ್ಲಿ ಅದ್ರ ನೋಂದಣಿ ಸಹ ಮಾಡ್ಕೊಂತಾರೆ. ಆದ್ರೆ ಮನೆಯವರು ಏಕಾಏಕಿ ಬಂದು ಏನಂದ್ರೆ 14ರಂದು ಅಕ್ಷರತೆ ಕಾರ್ಯಕ್ರಮ ಸಹ ಏರ್ಪಡಿಸಿರ್ತಾರೆ. ಹುಡುಗನ ಕಣ್ಣಿಗೆ ಕಾರದ ಪುಡಿ ಏರಿಸಿ ಗರ್ಭಿಣಿ ಮಹಿಳೆ ಮೇಲೆ ಹಲ್ಲೆ ಮಾಡಿ ಆ ಯುವತಿಯನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಈಗಾಗಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಾಗಿದೆ. ಈ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿಕೊಂಡು ಹೋದ ಮನೆಯವರಿಗೆ ಆ ಹುಡುಗ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೇಳಿಲ್ಲ, ಮತ್ತೆ ಅವರ ಕುಟುಂಬದವರ ಮೇಲೆ ಮಾಡಿ ಕರೆದುಕೊಂಡು ಹೋಗಿದ್ದಾರೆ ಅಂತ ಆರೋಪ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.